ಮಾರ್ಚ್ 4 2021 ಹರಿಯಾಣ ರಾಜ್ಯದ ಫರೀದಾಬಾದ್ನಲ್ಲಿ ಒಂದು ಗರ್ಭಿಣಿ ಗೋವು ಮೃತಪಡುತ್ತದೆ. ಅದರಲ್ಲೇನು ಮಹಾ, ಅದರ ಆಯಸ್ಸು ಮುಗಿತು ಹಾಗಾಗಿ ಗೋವಿನ ಸಾವಾಯಿತು ಅಂತ ನೀವು ಭಾವಿಸ್ತಿದ್ರೆ ಒಂದು ನಿಮಿಷ, ಆ ಸಾವು ಬರೀ ಸಾವಲ್ಲ, ಅದೊಂದು ಕೊಲೆ. ನಾವೆಲ್ಲ ಸೇರಿ ತಿಳಿದು ತಿಳಿದು ಮಾಡಿದ ಕೊಲೆ. ಆ ಗೋವು ಸತ್ತಾಗ ಅದರ ಹೊಟ್ಟೆಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 71 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ. ಈಗ ಹೇಳಿ, ನಾವೆಲ್ಲ ಕೊಲೆಗಾರರು ಹೌದಲ್ವೇ? ನಾವು ದಿನನಿತ್ಯ ಎಗ್ಗಿಲ್ಲದೆ ಬಳಸುವ ಪ್ಲಾಸ್ಟಿಕ್ ಚೀಲಗಳು ಇಂದು ಭೂಮಿಯನ್ನು ಒಂದು ದೊಡ್ಡ ಕಸದ ಬುಟ್ಟಿಯಂತೆ ಮಾಡಿದೆ. ಇಂತಹ ಪ್ಲಾಸ್ಟಿಕ್ ಚೀಲಗಳಿಂದ ಮುಕ್ತಿ ಹೊಂದಬೇಕು ಎಂಬ ಅರಿವು ಮೂಡಿಸಲು ಜುಲೈ 3ರಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ಲಾಸ್ಟಿಕ್ ಬ್ಯಾಗ್ ಎಂಬ ರಾಕ್ಷಸನಿಂದ ಆಗುವ ದುಷ್ಪರಿಣಾಮಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ವಾರ್ಷಿಕವಾಗಿ ಸರಿಸುಮಾರು 100,000 ಪ್ರಾಣಿಗಳನ್ನು ಈ ಪ್ಲಾಸ್ಟಿಕ್ ಚೀಲಗಳು ಬಲಿ ಪಡೆಯುತ್ತಿವೆ. ಒಂದು ಪ್ಲಾಸ್ಟಿಕ್ ಚೀಲ ವಿಘಟನೆ ಅಂದರೆ ಡಿಕಂಪೋಸ್ ಹೊಂದಲು ಕನಿಷ್ಠ ಎಂದರೂ 2,000 ವರ್ಷ ತೆಗೆದುಕೊಳ್ಳುತ್ತದೆ. ಪ್ಲಾಸ್ಟಿಕ್ಕನ್ನು ತಯಾರಿಸಲು ಹೆಚ್ಚು ಕಡಿಮೆ 60-100 ಮಿಲಿಯನ್ ಬ್ಯಾರೆಲ್ ಪೆಟ್ರೋಲಿಯಂ ತೈಲ ಬೇಕಾಗುತ್ತದೆ. ಆಹಾರ ಶೇಖರಿಸಿಡಲು ಬಳಸುವ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬಿಸ್ಪೆನಾಲ್ ಎ ಅಂತಹ ಅಪಾಯಕಾರಿ ರಾಸಾಯನಿಕಗಳು ಇರುತ್ತವೆ. ಅವುಗಳಿಂದ ಕ್ಯಾನ್ಸರ್ನಂತಹ ರೋಗಗಳು ಬರಬಹುದು. ಪ್ಲಾಸ್ಟಿಕ್ ಚೀಲಗಳ ತಯಾರಿಕೆ ಸಮಯದಲ್ಲಿ ಅಪಾಯಕಾರಿ ಅನಿಲಗಳು ವಾತಾವರಣಕ್ಕೆ ಹೊರಸೂಸಲ್ಪಡುತ್ತವೆ. ಹೀಗೆ ಹೇಳುತ್ತಾ ಹೋದರೆ ಮುಗಿಯೋದಿಲ್ಲ. ಪ್ಲಾಸ್ಟಿಕ್ ಚೀಲಗಳ ದುಷ್ಪರಿಣಾಮಗಳು, ಇದರಿಂದ ನಮಗೆ ಪರಿಹಾರವೇ ಇಲ್ಲವೆಂದಲ್ಲ. ಪ್ಲಾಸ್ಟಿಕ್ ಚೀಲಗಳ ಬದಲು ಬಟ್ಟೆ ಚೀಲಗಳನ್ನು ಬಳಸೋಣ. ಹಾಗೆ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಲೇಬೇಕಾದ ಸಂದರ್ಭ ಬಂದಾಗ ಅವುಗಳನ್ನು ಮರುಬಳಕೆ ಮಾಡೋಣ. ಪ್ಲಾಸ್ಟಿಕ್ ಚೀಲಗಳು ವಾತಾವರಣ ಸೇರೋದನ್ನು ತಡೆಯೋಣ. ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನವನ್ನು ಆಚರಿಸುವ ಉದ್ದೇಶ ಯಶಸ್ವಿಯಾಗಬೇಕಾದರೆ ಅದನ್ನು ನಮ್ಮ ಜೀವನದಲ್ಲಿ ರೂಢಿಗೆ ತರೋಣ.